ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಅಡುಗೆ ಚಾನಲ್ಗೆ ಸ್ವಾಗತ. ಬನ್ನಿ, ಇವತ್ತು ನಾನು ಗಣೇಶನ ವಿಸರ್ಜನೆ ಮಾಡೋ ದಿವಸ ಮೂರು ಥರದ ಪ್ರಸಾದ ಯಾವ ರೀತಿ ಸುಲಭವಾಗಿ ಮಾಡೋದಂತ ತೋರಿಸ್ಕೊಡ್ತೀನಿ. ಖಂಡಿತ ಮನೇಲಿ ಗಣೇಶ ಇಟ್ಟಿರೋರು ಮೂರು ದಿವಸ ಇಟ್ಟೇ ಇರ್ತಾರೆ. ಸೊ ಕೊನೆ ದಿವಸ ನೀವು ಪ್ರಸಾದನ ಹಂಚೋದಕ್ಕೆ ಈ ಥರ ರೆಸಿಪಿನೂ ಮಾಡ್ಬೋದು. ಇದು ಎಲ್ರಿಗೂ ಗೊತ್ತಿರೋದೆ, ಅದನ್ನು ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾ ಸಿಂಪಲಾಗಿ ಮಾಡ್ಕೋಬೋದು. ಈಗ ಯಾವ ರೀತಿ ಮಾಡೋದಂತ ನೋಡೋಣ. ಮೊದಲಿಗೆ ಇಲ್ಲಿ ನಾನು ಕಡಲೆಕಾಳು, ಬಟಾಣಿ, ಕಾಬಲ್ ಕಡಲೆ ಮೂರೂ ಒಂದು ಕಪ್ ಆಗೋಷ್ಟು ತಗೊಂಡು ನೀರಲ್ಲಿ ಓವರ್ ನೈಟ್, ಅಂದರೆ ಒಂದು ರಾತ್ರಿ ಪೂರ್ತಿ ನೆನೆ ಹಾಕಿ, ಕುಕ್ಕರಲ್ಲಿ ಒಂದು ಸ್ವಲ್ಪ ಉಪ್ಪು, ಒಂದು ಕಪ್ ನೀರು ಹಾಕಿ, ಒಂದು ವಿಸಿಲ್ ಬೇಯಿಸಿ ಎತ್ತಿಟ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು, ಇದು ಬೇಯಿಸಿರುವಂಥ ಕಡಲೆಕಾಳುಗಳು. ಈಗ ಇದಕ್ಕೆ ಒಗ್ಗರಣೆ ಹಾಕ್ಕೊಳ್ಳೋಣ. ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಕೊಂಡು ಒಂದು 2 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ 1/2 ಟೀ ಸ್ಪೂನ್ ಸಾಸಿವೆ ಹಾಕ್ಕೊತಾ ಇದ್ದೀನಿ. ಸಾಸಿವೆ ಒಂದು ಸ್ವಲ್ಪ ಚಿಟಪಟ ಆದಮೇಲೆ ಜೀರಿಗೆ ಒಂದು 1/4 ಟೀ ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಮತ್ತು ಇದಕ್ಕೆ ಉದ್ದಿನಬೇಳೆ 1 ಟೀ ಸ್ಪೂನು, ಕಡಲೆಬೇಳೆ 1 ಟೀ ಸ್ಪೂನು. ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಯಾವಾಗಲೂ ನೀವು ಹಬ್ಬದ ದಿವಸ ಮಾಡ್ತಿರಲ್ಲ, ಸೊ ಹಬ್ಬ ಮುಗ್ದ್ಮೇಲೆ ನೀವು ಗಣೇಶನ ವಿಸರ್ಜನೆಗೂ ಕೂಡ ಈ ಥರ ಪ್ರಸಾದ ಮಾಡಿ, ನಾವು ಸಹ ಮನೇಲಿ ಅದೇ ರೀತಿಯೇ ಮಾಡೋದು. ಈಗ ಇದಕ್ಕೆ ಒಂದು 2 ಹಸಿರು ಮೆಣಸಿನ್ಕಾಯಿ, 2 ಒಣಗಿದ ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ನಾನು ಸ್ವಲ್ಪ ಸ್ವಲ್ಪ ಮಾಡ್ತಾ ಇದ್ದೀನಿ, ನೀವು ಜಾಸ್ತಿ ಕೂಡ ಮಾಡ್ಕೊಬೋದು. ಈಗ ಇದಕ್ಕೆ ಒಂದು 1/4 ಟೀ ಸ್ಪೂನ್ ಇಂಗು ಹಾಕ್ಕೊತಾ ಇದ್ದೀನಿ. ಇದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ಕೊನೆಯಲ್ಲಿ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊತ ಇದ್ದೀನಿ, ಒಂದು 2 ಕಡ್ಡಿ. ಮತ್ತು ಇದಕ್ಕೆ ಬೆಳ್ಳುಳ್ಳಿ, ಈರುಳ್ಳಿ ಏನೂ ಹಾಕಿಲ್ಲ, ಯಾಕಂದರೆ ದೇವರ ನೈವೇದ್ಯಕ್ಕೂ ಇಡ್ತಿರಲ್ವ, ಅದಕ್ಕೋಸ್ಕರನೇ. ನೀವು ಮನೇಲಿ ಮಾಡ್ಕೊಳ್ಳೋದಾದರೆ, ಮನೇಲಿ ತಿನ್ನೋದಕ್ಕೆ ಸ್ನ್ಯಾಕ್ಸಾಗಿ ಮಾಡೋದಾದರೆ, ಒಂದು ಗೆಡ್ಡೆ ಬೆಳ್ಳುಳ್ಳಿನೇ ಜಜ್ಜಿ ಹಾಕ್ಬಿಟ್ಟು ಒಂದು ಈರುಳ್ಳಿನೂ ಕೂಡ ಒಗ್ಗರಣೆಗೆ ಹಾಕ್ಕೋಬೋದು, ಅದು ಸಹ ಚೆನ್ನಾಗಿರುತ್ತೆ. ಆದರೆ ದೇವರಿಗೆ ಅಂತ ಇಡೋವಾಗ ನೀವು ಈರುಳ್ಳಿ ಬೆಳ್ಳುಳ್ಳಿ ಯೂಸ್ ಮಾಡೋದು ಬೇಡ. ಹಾಗೆ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಸಹನೂ ಹಾಕ್ಕೊಂಡಿದ್ದೆ, ಬೇಯಿಸೋವಾಗ ಹಾಕ್ಕೊಂಡಿದ್ದೀನಿ, ಸೊ ನೋಡ್ಕೊಂಡು ಹಾಕ್ಕೊಳ್ಳಿ. ಕೊನೆಯಲ್ಲಿ 1 ಕಪ್ ಆಗೋಷ್ಟು ತೆಂಗಿನಕಾಯಿ ತುರಿದು ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಕೊನೆಯಲ್ಲಿ ಹಾಕ್ಕೊಳ್ಳಿ ಸ್ಟವ್ ಆಫ್ ಮಾಡಿ, ಕೊನೆಯಲ್ಲಿ ತೆಂಗಿನಕಾಯಿ ತುರಿನೂ ಕೊತ್ತಂಬರಿ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಅದು ಜಸ್ಟ್ ಬಿಸಿಗೆ ಅದು ಮಿಕ್ಸ್ ಮಾಡಿದ್ರೆ ಸಾಕಾಗುತ್ತೆ. ಈಗ ನೋಡ್ತಾ ನೋಡ್ತಾನೆ ಇಲ್ಲಿ ಕಡಲೆಕಾಳು ಉಸ್ಲಿ ಕೂಡ ರೆಡಿ ಆಯಿತು. ಸೊ ಇದು ಸಹ ನೀವು ದೇವರಿಗೆ ಪ್ರಸಾದವಾಗಿ ನೀಡೋದಕ್ಕೆ ತುಂಬಾ ಚೆನ್ನಾಗಿರುವಂಥ ಒಂದು ಈಸಿ ರೆಸಿಪಿನೇ. ಖಂಡಿತ ನೀವು ಗಣೇಶನ ವಿಸರ್ಜನೆ ಮಾಡುವಾಗ ಖಂಡಿತ ಒಂದು 3 ಥರ ಆದರೂ ಪ್ರಸಾದ ಹಂಚಿ, ಅಥವಾ ಒಂದಾದರೂ ಹಂಚಿ, ತುಂಬಾ ಚೆನ್ನಾಗಿರುತ್ತೆ. ಮತ್ತು ದೇವ್ರ ಹತ್ರನೇ ಇಟ್ಟಿರುವಂಥ ಫ್ರೂಟ್ಗಳಿಂದನೂ ನಾನು ರಸಾಯನ ಮಾಡೋದು ತೋರಿಸ್ಕೊಡ್ತೀನಿ, ಅದು ಸಹ ಇದರಲ್ಲಿ. ಈಗ ನೋಡಿ, ಕಡಲೆಕಾಳು ಉಸ್ಲಿ ರೆಡಿಯಾಗಿದೆ. ನೆಕ್ಸ್ಟ್ ಬಂದುಬಿಟ್ಟು ಹೆಸರುಬೇಳೆ, 1 ¼ ಕಪ್ ಆಗೋಷ್ಟು ಹೆಸರುಬೇಳೆನ ಚೆನ್ನಾಗಿ ತೊಳೆದು ಒಂದು 1/2 ಗಂಟೆ ನೀರಲ್ಲಿ ನೆನೆ ಹಾಕಿಟ್ಟಿದ್ದೆ. ನೀರೆಲ್ಲ ಬಸ್ತು ಒಂದು ಬೌಲಲ್ಲಿ ಹಾಕಿಟ್ಕೊಂಡಿದ್ದೀನಿ. ಈಗ ಇದಕ್ಕೆ 1 ಹಸಿರು ಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. 1/2 ಕಪ್ ಆಗೋಷ್ಟು ಸೌತೆಕಾಯಿನೂ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲೇ ಮಾಡಿ ಚೆನ್ನಾಗಿರುತ್ತೆ. ಈಗ ಇದನ್ನೆಲ್ಲ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳೋಣ. ಆದಷ್ಟು ಸೌತೆಕಾಯಿ ಜಾಸ್ತಿನೇ ಹಾಕ್ಕೊಳ್ಳಿ ಬೇಕು ಅಂದರೆ. ದೇವ್ರ ಹತ್ರ ಕೂಡ ನೀವು ಸೌತೆಕಾಯಿ ಮತ್ತು ಜೋಳ ಆ ಥರ ಎಲ್ಲ ತರಕಾರಿ ಕೂಡ ಇಡ್ಬೋದು ಪೂಜೆಗೆ. ತುಂಬ ಜನ ಇಡ್ತಾರೆ, ಕೆಲವರು ಇಡೋದಿಲ್ಲ. ಈಗ ಇದಕ್ಕೆ ಕೊತ್ತಂಬರಿ ಮತ್ತು ತೆಂಗಿನಕಾಯಿ ತುರಿ, ಹಸಿ ತೆಂಗಿನಕಾಯಿ ತುರಿನೇ ಜಾಸ್ತಿ ಹಾಕ್ಕೊಳ್ಳಿ. ಕೋಸಂಬರಿಗೆ ಜಾಸ್ತಿ ತೆಂಗಿನಕಾಯಿ ತುರಿ ಹಾಕಿದಷ್ಟು ರುಚಿ ಚೆನ್ನಾಗಿರುತ್ತೆ. ಮತ್ತು ಇನ್ನೊಂದು ಟಿಪ್ಸ್ ಏನಂದರೆ, ಇದು ಒಂದು ದಿವಸ ಪೂರ್ತಿ ಕೆಡದೇ ಇರಬೇಕಂದ್ರೆ ಏನು ಮಾಡಬೇಕಂತಲೂ ಹೇಳ್ತೀನಿ. ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ನಿಮಗೆ ಹಸಿಮೆಣಸಿನ್ಕಾಯಿ ಇಷ್ಟ ಆಗೋದಿಲ್ಲ ಅಂದರೆ ಮೆಣಸಿನ ಕುಟ್ಟಿ ಕೂಡ ಹಾಕ್ಕೋಬೋದು. ಈಗ ನೋಡಿ, ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ಸು ನಿಂಬೆ ರಸ ಹಾಕೋದ್ರಿಂದ ನೀವು ಒಂದು ಡೇ ಫುಲ್ ಇಟ್ಕೊಬೋದು. ಯಾಕಂದರೆ ಕೆಲವೊಂದು ಟೈಮು ಹೆಸರುಬೇಳೆ ಬೇಗನೆ ಅಳಿಸೋಗೋ ಚಾನ್ಸಸ್ ಇರುತ್ತೆ, ಅದಕ್ಕೆ ನಿಂಬೆ ರಸ ಹಾಕಿದ್ರೆ ನಿಮ್ಗೆ ಆ ಥರ ಆಗೋದಿಲ್ಲ. ನೋಡಿ, ಇವಾಗ ಹೆಸರುಬೇಳೆ ಕೋಸಂಬರಿನೂ ರೆಡಿ ಆಯಿತು. ನೆಕ್ಸ್ಟ್ ಬಂದುಬಿಟ್ಟು, ದೇವ್ರ ಹತ್ರನೇ ಇಟ್ಟಿರ್ತೀರಲ್ವ ನಾವು ಹಣ್ಣುಗಳನ್ನ, ಸೊ ವಿಸರ್ಜನೆ ಮಾಡೋ ದಿವಸ ದೇವ್ರನ್ನ ಎತ್ತಿದ ತಕ್ಷಣ ನಾವು ಹಣ್ಣುಗಳನ್ನ ಏನು ಮಾಡ್ತೀರಿ, ನಾರ್ಮಲಾಗಿ ಎತ್ತಿಟ್ಕೊಂಡು ತಿಂತೀರಿ. ಅದನ್ನೇ ನೀವು ಈ ಥರ ರಸಾಯನ ಥರ ಮಾಡಿ ಪ್ರಸಾದವಾಗಿ ಕೂಡ ಹಂಚ್ಬೋದು. ನಾನು ಅದೇ ರೀತಿ ಮಾಡ್ತಾ ಇದ್ದೀನಿ. ಸೊ ಒಂದು ಆ್ಯಪಲ್ನ ಕಟ್ ಮಾಡಿ ಇಟ್ಕೊಂಡಿದ್ದೆ, ಮತ್ತು ಒಂದು ಚೇಪೆಕಾಯಿ ಅಂತಾರಲ್ಲ ಸೀಬೆಕಾಯಿ, ಅದನ್ನು ಹಾಕ್ಕೊತಾ ಇದ್ದೀನಿ. ದ್ರಾಕ್ಷಿ ಹಾಕ್ಕೊತಾ ಇದ್ದೀನಿ, ಮತ್ತು ಬಾಳೆಹಣ್ಣು ಆದಷ್ಟು ಜಾಸ್ತಿನೇ ಹಾಕ್ಕೊಳ್ಳಿ. ನಾನು ಇಲ್ಲಿ ಏಲಕ್ಕಿ ಬಾಳೆಹಣ್ಣು ಯೂಸ್ ಮಾಡಿದ್ದೀನಿ, ನೀವು ಪಚ್ಚಬಾಳೆಹಣ್ಣು ಕೂಡ ಹಾಕ್ಕೋಬೋದು. ಹಾಗೆ ಇದಕ್ಕೆ ದೇವ್ರ ಹತ್ರ ಇಟ್ಟಿರುವಂಥ ಗೋಡಂಬಿ ಬಾದಾಮಿನ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ನೀವು ಬೇಕಂದರೆ ದ್ರಾಕ್ಷಿ ಕೂಡ ಹಾಕ್ಕೋಬೋದು. ಹಾಗೆ ಇಲ್ಲಿ ತೆಂಗಿನಕಾಯಿ ತುರಿ, ದೇವ್ರ ಹತ್ರ ಇಟ್ಟೇ ಇರ್ತೀರಿ ನಾವು, ಅದೇ ತೆಂಗಿನಕಾಯಿನ ತುರಿದು ಹಾಕ್ಕೊಬೋದು, ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ಮತ್ತು ಇಲ್ಲಿ ನಾನು ಬ್ರೌನ್ ಶುಗರ್ ಯೂಸ್ ಮಾಡ್ತಾ ಇದ್ದೀನಿ. ನೀವು ಬೇಕಂದರೆ ನಾರ್ಮಲ್ ಸಕ್ಕರೆನೂ ಹಾಕ್ಕೋಬೋದು, ಅಥವಾ ಬೆಲ್ಲನ ಕುಟ್ಟಿ ಪುಡಿ ಮಾಡಿ ಹಾಕ್ಕೋಬೋದು. ನಾನು ಒಂದು 3 ಸ್ಪೂನ್ ಹಾಕ್ಕೊಂಡಿದ್ದೀನಿ ಅಷ್ಟೇ. ಮತ್ತು ಇದು ಇನ್ನೂ ಟೇಸ್ಟ್ ಬರೋದಕ್ಕೆ ಜೇನುತುಪ್ಪ ಯೂಸ್ ಮಾಡ್ತಾ ಇದ್ದೀನಿ. ಒಂದು ಟೇಬಲ್ ಸ್ಪೂನು ದೊಡ್ಡ ಸ್ಪೂನಲ್ಲೇ ತೊಗೊಂಡಿದ್ದೀನಿ.
ಒಂದು 1/4 ಕಪ್ ಆಗೋಷ್ಟು ದಾಳಿಂಬೆ ಹಣ್ಣು ಕೂಡ ಹಾಕ್ಕೊಂಡಿದ್ದೀನಿ. ನಾನು ಕಡಿಮೆ ಕ್ವಾಂಟಿಟಿನಲ್ಲಿ ಮಾಡ್ತಾಯಿದ್ದೀನಿ, ನೀವು ಜಾಸ್ತಿ ಕ್ವಾಂಟಿಟಿನಲ್ಲಿ ಕೂಡ ಮಾಡ್ಕೋಬೋದು. ಒಂದು 4 ಏಲಕ್ಕಿನ ಕುಟ್ಟಿ ಪುಡಿ ಮಾಡಿ ಹಾಕ್ಕೊತಿದ್ದೀನಿ. ಏಲಕ್ಕಿ ಪುಡಿ ಇದ್ರೂ ಹಾಕ್ಕೊಳ್ಳಿ, ಅದಕ್ಕಿಂತ ನೀವು ಹಾಗೆ ಫ್ರೆಶ್ಶಾಗಿ ಕುಟ್ಟಿ ಹಾಕೋದ್ರಿಂದ ಒಂದು ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಇವಾಗ ಹಣ್ಣಿನ ರಸಾಯನ ಕೂಡ ರೆಡಿ ಆಯಿತು. ನಿಮ್ಗೆ ಇಷ್ಟವಾದರೆ ಇದರಲ್ಲಿ ಇನ್ನೂ ಎಕ್ಸ್ಟ್ರಾ ಪೈನಾಪಲ್ಲು, ಬೇರೆ ಥರ ಫ್ರೂಟ್ ಕೂಡ ಹಾಕ್ಕೋಬೋದು. ನೀವು ನನ್ನ ಹತ್ರ ಯಾವುದಿದೆ ಅದನ್ನು ಯೂಸ್ ಮಾಡ್ಕೊಂಡಿದ್ದೀನಿ. ಇದನ್ನು ನೀವು ಹಬ್ಬಕ್ಕೆ ಮುಂಚೆನೇ ತೋರಿಸ್ಬೋದಲ್ಲ ಅಂತ ಕೇಳ್ಬೋದು, ಆದರೆ ಹಬ್ಬ ಆದಮೇಲೆ ಕೂಡ ಈ ರೆಸಿಪಿನ ನಾವು ಮಾಡ್ಬೋದು. ಯಾಕಂದರೆ ಪ್ರಸಾದವಾಗಿ ಹಂಚೋದಕ್ಕೆ ತುಂಬಾ ಶ್ರೇಷ್ಠವಾದಂಥ 3 ಥರ ರೆಸಿಪಿ ತೋರಿಸಿದ್ದೀನಿ. ನೋಡಿ, ಇವಾಗ ಇದನ್ನು ಸರ್ವ್ ಮಾಡ್ಕೊತಾ ಇದ್ದೀನಿ. ಇದನ್ನು ನೀವು ಪ್ರಸಾದಕ್ಕಂತ ಇಟ್ಬಿಟ್ಟು ಪೂಜೆ ಮಾಡಿ ಆನಂತರ ಗಣೇಶನ ವಿಸರ್ಜನೆ ಕೂಡ ಮಾಡ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ. ನೋಡ್ತಾ ನೋಡಿ, ಇವಾಗ 3 ಥರದ ರೆಸಿಪಿ ತೋರಿಸ್ಕೊಟ್ಟಿದ್ದೀನಿ. ಖಂಡಿತ ಇವತ್ತು ತೋರಿಸಿರುವಂಥ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ. ನೀವು ಸಹ ಮನೇಲಿ ಇದೇ ರೀತಿ ಟ್ರೈ ಮಾಡಿ ಯಾವ ರೀತಿ ಇತ್ತು ಅಂತ ಕಮೆಂಟ್ ಮಾಡಿ, ಹಾಗೆ ರೆಸಿಪಿಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ರೇಖಾ ಅಡುಗೆ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.